ಫಲಿತಾಂಶದ ಕಡೆಗೆ ನಮ್ಮ ಪ್ರಯಾಣ ಈಗ. ಹತ್ತು ಟೋಟಲ್ ಕರೆಗಳು ನಮಗೆ ಬಂದಿರೋದು. ಪುರುಷರು 9644 ಜನ, ಹೆಣ್ಮಕ್ಕಳು 1117 ಜನ ಓಟ್ ಹಾಕಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ 500 ಓಟ್ಗಳು ದಾಖಲಾಗಿದ್ದಾವೆ. ಬಿಜೆಪಿ 4923 ಮತಗಳನ್ನು ಪಡೆದುಕೊಂಡಿದೆ. 4379 ಗಂಡಸರು, 544 ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ ಬಿಜೆಪಿಗೆ. ಜೆಡಿಎಸ್ 908 ಮತಗಳನ್ನು ಪಡೆದುಕೊಂಡಿದೆ. ಜೆಡಿಎಸ್ ಪರ ದಾಖಲಾದಂಥ ಪುರುಷರ ಮತಗಳು 811, ಮಹಿಳಾ ಮತಗಳು 97. ಕಾಂಗ್ರೆಸ್ಸು 4430 ಮತಗಳನ್ನು ತಗೊಂಡಿದೆ. ಆಯಿತಾ, ಅದರಲ್ಲಿ ಕಾಂಗ್ರೆಸ್ ಪರ ಪುರುಷರ ಮತಗಳು 4018, ಮಹಿಳಾ ಮತಗಳು 412. ಚನ್ನಗಿರಿ ಕ್ಷೇತ್ರದಿಂದ 10761, 10761 ಟೋಟಲ್ ಕಾಲ್ಸ್. ಬಿಜೆಪಿಯ ಸ್ಟ್ರೈಕ್ ರೇಟ್ ಬಂದು 46%, ಕಾಂಗ್ರೆಸ್ಸು 41% ಸ್ಟ್ರೈಕ್ ರೇಟ್. ಜೆಡಿಎಸ್ಸು 8% ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ. ಬೇರೆ ಬೇರೆ ಅಭ್ಯರ್ಥಿಗಳು 5% ಸ್ಟ್ರೈಕ್ ರೇಟ್. ಕಾಂಗ್ರೆಸ್ ವಿರುದ್ಧ 493 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ಚನ್ನಗಿರಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮೇಲುಗೈ ಪಡೆದುಕೊಂಡಿದೆ. ಬಿಜೆಪಿ ಕಾಂಗ್ರೆಸ್ ನಡುವಿನ ಫೈಟ್ನಲ್ಲಿ ಬಿಜೆಪಿಗೆ ಮತದಾರರು ಜೈಕಾರ ಹಾಕಿದ್ದಾರೆ. ಬಹಳ ಕುತೂಹಲ ಕೆರಳಿಸಿದಂಥ ಎಲೆಕ್ಷನ್ ಫೈಟ್ ಇದು. ಕಮಲಕ್ಕೆ ಜನಮನ್ನಣೆ ಇದೆ. ಕಳೆದ ಬಾರಿ ಸೋತಿದ್ದಂಥ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಇದು ಚನ್ನಗಿರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ನಿಮ್ಮ ಮುಂದೆ ನಾವು ಬಿಡ್ತಾ ಇರೋದು. ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ, ಆದರೆ ಬದಲಾದಂಥ ಕಾಲಘಟ್ಟ. ಇವತ್ತೆಲ್ಲ ಏನೇನಾಯಿತು ಗೊತ್ತಲ್ಲ ನಿಮಗೆ. ಈಗ ಮಾಡಾಳ ವಿರೂಪಾಕ್ಷಪ್ಪ ಸ್ಪರ್ಧೆ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರ ಪುತ್ರ ಮಲ್ಲಿಕಾರ್ಜುನ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ವಡ್ನಾಳ್ ರಾಜಣ್ಣ, ಸಂತೆಬೆನ್ನೂರು ಲಿಂಗರಾಜು ಇವರೆಲ್ಲರೂ ಕೂಡ ಫೈಟ್ ಕೊಡ್ತಾ ಇದ್ದಾರೆ. ಯುವಕರಿಗೆ ಆದ್ಯತೆ ಅಂತಂದರೆ ಸಂತೆಬೆನ್ನೂರು ಲಿಂಗರಾಜ್ ಅವರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಯೋಗೇಶ್ ಅವರ ಹೆಸರನ್ನು ವರಿಷ್ಠರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದು ಸದ್ಯದ ಟ್ರೆಂಡ್. ನೋಡೋಣ ಯಾರ್ಯಾರು ನಿಲ್ತಾರೆ ಅನ್ನೋದೇ ಇನ್ನೂ ಪ್ರಶ್ನೆಗಳಿರೋದ್ರಿಂದ ಕಾದು ನೋಡೋಣ. 46% ಬಿ ಜೆ ಪಿ ತಗೊಂಡಿದೆ, 41 ಕಾಂಗ್ರೆಸ್ಸು, 8 ಜೆ ಡಿ ಎಸ್ಸು, 5 ಬೇರೆ ಬೇರೆಯವರು.